ಸ್ನೇಹಿತರೆ, ಇತ್ತೀಚೆಗೆ ನೀವು ಸುದ್ದಿಯಲ್ಲಿ ನೋಡಿರ್ತೀರಾ, ರಾಷ್ಟ್ರೀಯ ಪುರಾತತ್ವ ಇಲಾಖೆಯು ನಮ್ಮ ದೇಶದಲ್ಲಿನ 6 ಸ್ಥಳಗಳನ್ನು, 6 ಸ್ಮಾರಕಗಳನ್ನು ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಅಂತ ವಿಂಗಡಣೆ ಮಾಡಿದೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಪುರಾತನ ಸ್ಮಾರಕಗಳಂದ್ರೇನು ಅನ್ನೋದನ್ನು ಹೇಳ್ತೀನಿ. ಮತ್ತು ಆರ್ಕಿಯೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನ್ಯೂಸಲ್ಲಿ ನೀವು ನೋಡಿರ್ತೀರ, ಏನು ನ್ಯೂಸಲ್ಲಿದೆ ಅಂದರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಪುರಾತತ್ವ ಶಾಸ್ತ್ರ ಇಲಾಖೆಯು 6 ಸ್ಮಾರಕಗಳನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಅಂತ ವಿಂಗಡಣೆ ಮಾಡಿದೆ. ಈಗ ಒಟ್ಟಾರೆಯಾಗಿ ಟೋಟಲ್ ಆಗಿ 3,693 ಸ್ಮಾರಕಗಳು ಈ ಪಟ್ಟಿಯಲ್ಲಿವೆ. ಈಗ ಹೊಸದಾಗಿ 6 ಸ್ಮಾರಕಗಳು ಸೇರ್ಪಡೆಯಾಗಿವೆ. ಇಲ್ಲಿ ನಾನು ಏನು ಡಾಟಾವನ್ನು ಹೇಳಿದೆ, 3,693, ಅದರಲ್ಲಿ ಈ 6 ಸ್ಮಾರಕಗಳು ಕೂಡಿವೆ. ಅಂದರೆ 2019ರವರೆಗೆ, ಯಾಕಂದರೆ ಈ ವಿಡಿಯೋನ ಮತ್ತೆ 1 ವರ್ಷ ಬಿಟ್ಟು ಬೇರೆಯವರು ನೋಡ್ಬೋದು, ಆವಾಗೆಲ್ಲ ಅಪ್ಡೇಟ್ ಆಗಿರುತ್ತೆ ಸ್ಮಾರಕಗಳು. ಸೊ ಟೋಟಲ್ ಆಗಿ ಇಲ್ಲಿಯವರೆಗೂ, ಜನವರಿವರೆಗೂ ಟೋಟಲ್ ಆಗಿ 3,693 ಸ್ಮಾರಕಗಳು ಈ ಪಟ್ಟಿಯಲ್ಲಿವೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದಂದರೆ ನಮ್ಮ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಂದರೆ ಟೋಟಲ್ ಆಗಿ ಕರ್ನಾಟಕದಲ್ಲಿ 506 ಸ್ಮಾರಕಗಳಿವೆ. ಅಂದರೆ ಈ ಏನು ಲಿಸ್ಟಲ್ಲಿದೆ, ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು, ಈ ಲಿಸ್ಟಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹಾಗೂ ತಮಿಳುನಾಡು ಎರಡನೆಯ ಸ್ಥಾನದಲ್ಲಿದೆ. ಅಂದರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಎರಡನೆಯ ಸ್ಥಾನದಲ್ಲಿದೆ. ಅಂದರೆ ಟೋಟಲ್ ಆಗಿ ಅಲ್ಲಿ 413 ಸ್ಮಾರಕಗಳು ಈ ಪಟ್ಟಿಯಲ್ಲಿವೆ. ಹಾಗಾದರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಪ್ರದೇಶವು ಮೊದಲನೇ ಸ್ಥಾನದಲ್ಲಿದೆ. ಟೋಟಲ್ ಆಗಿ ಉತ್ತರ ಪ್ರದೇಶದಲ್ಲಿ 745 ಸ್ಮಾರಕಗಳು ಈ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಇದೆ. ಸೊ ಮೊದಲನೇ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶ ರಾಷ್ಟ್ರ ಮಟ್ಟದಲ್ಲಿ, ಮತ್ತು ಎರಡನೆಯ ಸ್ಥಾನದಲ್ಲಿ ಇರೋದೇ ನಮ್ಮ ಕರ್ನಾಟಕ. ಸ್ನೇಹಿತರೆ, ನಾನು 6 ಸ್ಮಾರಕಗಳಂತ ಹೇಳ್ತಾ ಇದ್ದೀನಿ, ಯಾವ ಯಾವ ಸ್ಮಾರಕಗಳು ಅನ್ನೋದನ್ನ ನೋಡೋಣ, ಬನ್ನಿ. ಮೊದಲನೇದಾಗಿ ಹಳೆಯ ಹೈಕೋರ್ಟ್ ಕಟ್ಟಡ, ನಾಗ್ಪುರ, ಮಹಾರಾಷ್ಟ್ರ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಹಳೆಯ ಹೈಕೋರ್ಟ್ ಕಟ್ಟಡ, ಈಗ ಹೊಸ ಹೈಕೋರ್ಟ್ ಕಟ್ಟಡ ಆಗಿದೆ. ಈ ಹಳೆಯ ಹೈಕೋರ್ಟ್ ಕಟ್ಟಡಗಳು, ಅಥವಾ ಇಲ್ಲೇನು ನಾನು 6 ಮಾಹಿತಿಗಳನ್ನ ಹೇಳ್ತಾ ಇದ್ದೀನಿ, 6 ಸ್ಮಾರಕಗಳನ್ನ ಹೇಳ್ತಾ ಇದ್ದೀನಿ, ಇವುಗಳನ್ನ ಪುರಾತನ ಸ್ಮಾರಕಗಳು ಅಂತ ಕರೀತಾರೆ. ಯಾಕೆ ಪುರಾತನ ಸ್ಮಾರಕಗಳು ಅಂತ ಕರೀತಾರೆ ಅನ್ನೋದನ್ನ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಎರಡನೇದಾಗಿ ನೋಡೋದಾದ್ರೆ ಆಗಾ ಖಾನ್ ಹವೇಲಿ, ಇದು ಆಗ್ರಾದಲ್ಲಿದೆ, ನೀವು ಚಿತ್ರದಲ್ಲಿ ನೋಡಬಹುದು. ಇದನ್ನು ಕೂಡ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮೂರನೇದಾಗಿ ನೋಡೋದಾದ್ರೆ ಹಾಥಿ ಖಾನ್ ಹವೇಲಿ, ಇದು ಕೂಡ ಆಗ್ರಾದಲ್ಲಿದೆ, ನೀವು ಚಿತ್ರದಲ್ಲಿ ನೋಡಬಹುದು. ನಾಲ್ಕನೇದಾಗಿ ನೋಡೋದಾದ್ರೆ ನೀಮ್ರಾನಾ ಬಾವ್ರಿ, ಅಲ್ವಾರ್ ಜಿಲ್ಲೆಯಲ್ಲಿದೆ, ಇದು ರಾಜಸ್ಥಾನದಲ್ಲಿದೆ. ಇದರ ಒಂದಿಷ್ಟು ಚಿತ್ರಗಳನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ನೋಡಬಹುದು, ಇದು ನೀಮ್ರಾನ ಬಾವ್ರಿ ಅಂದರೆ ಇಲ್ಲಿ ನೀರನ್ನು ಸೇದಲಾಗ್ತಾ ಇತ್ತು ಹಳೆಯ ಕಾಲದಲ್ಲಿ. ಇದು ಕೂಡ ಒಂದು ಪುರಾತನವಾದಂತಹ ಸ್ಮಾರಕ. ಯಾಕೆ ಪುರಾತನವಾದ ಸ್ಮಾರಕ? ಪುರಾತನವಾದ ಸ್ಮಾರಕ ಅನ್ನೋದಕ್ಕೆ ಏನು ಕ್ರೈಟೀರಿಯಾಸ್ ಇದೆ, ಅಂದರೆ ಪುರಾತನ ಸ್ಮಾರಕ ಅನ್ನೋದಕ್ಕೆ ಹೇಗೆ ವಿಂಗಡಣೆ ಮಾಡಲಾಗತ್ತೆ, ಅದು ಎಷ್ಟು ವರ್ಷ ಹಳೆಯದಾಗಿರ್ಬೋದು ಅನ್ನೋದನ್ನು ಮುಂದೆ ಹೇಳ್ತೀನಿ ನಿಮಗೆ. ಇಲ್ಲಿ ನೀವು ಇನ್ನೂ ಚಿತ್ರಗಳನ್ನು ನೋಡಬಹುದು, ಬಾವಿಯ ಚಿತ್ರಗಳನ್ನು ತೋರಿಸ್ತಾ ಇದೆ ನಿಮಗೆ ಇಲ್ಲಿ. ಐದನೇದು ರಾಣಿಪುರ್ ಝರೈಲ್ ದೇವಾಲಯಗಳ ಸಮುಚ್ಚಯ, ಇದು ಒಡಿಶಾ ರಾಜ್ಯದಲ್ಲಿದೆ, ನೀವೆಲ್ಲ ನೋಡಬಹುದು ಇಲ್ಲಿ. ಅಂದ್ರೆ ಗ್ರೂಪ್ ಆಫ್ ಟೆಂಪಲ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಈ ಐಹೊಳೆ ಏನಿದೆ, ಈ ಐಹೊಳೆಯನ್ನ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಂದ್ರೆ ಗ್ರೂಪ್ ಆಫ್ ಟೆಂಪಲ್ಸ್ ಅಂದ್ರೆ ದೇವಾಲಯಗಳ ಸಮುಚ್ಚಯ, ಐಹೊಳೆ ಆಗಿರ್ಬೋದು, ಪಟ್ಟದಕಲ್ಲಾಗಿರ್ಬೋದು. ಸೊ ಸುತ್ತಮುತ್ತಲಿನ ಎಲ್ಲ ದೇವಾಲಯಗಳನ್ನ ಒಂದು ಸಮುಚ್ಚಯ ಮಾಡಿ ಈ ಲಿಸ್ಟ್ ಅಲ್ಲಿ ಸೇರಿಸಲಾಗುತ್ತೆ. ಹೀಗಾಗಿ ಇಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಈ ರಾಣಿಪುರ್ ಝರೈಲ್ ದೇವಾಲಯಗಳ ಸಮುಚ್ಚಯವನ್ನ ಸೇರಿಸಲಾಗಿದೆ. ಬರೀ ಒಂದೇ ಒಂದು ದೇವಾಲಯನ್ನ ಸೇರಿಸಕ್ಕಾಗಲ್ಲ, ಯಾಕಂದ್ರೆ ಒಂದೇ ಒಂದು ದೇವಾಲಯ ಅಂದ್ರೆ ತುಂಬಾ ಚಿಕ್ಕದಾಗತ್ತೆ. ಸೊ ಎಲ್ಲ ದೇವಾಲಯಗಳನ್ನ ಸೇರಿಸಲಾಗಿದೆ. ಆರನೇದು ವಿಷ್ಣು ದೇವಾಲಯ ಕೋಟಾಲಿಯಲ್ಲಿದೆ, ಅಂದ್ರೆ ಪಿತ್ರೋಗರ್ ಜಿಲ್ಲೆಯ ಉತ್ತರಾಖಂಡ್ ರಾಜ್ಯದ ಕೋಟಾಲಿಯಲ್ಲಿದೆ. ಈ ಫೋಟೋ ನಮಗೆ ಸಿಕ್ಕಿಲ್ಲ. ಸ್ನೇಹಿತರೆ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಪುರಾತನ ಸ್ಮಾರಕ, ಪುರಾತನ ಸ್ಮಾರಕ ಏನಿದು, ಪುರಾತನ ಸ್ಮಾರಕ ಅನ್ನೋದಕ್ಕೆ ಏನು ಕ್ರೈಟೀರಿಯಾ ಇದೆ, ಯಾವುದಕ್ಕೆ ಪುರಾತನ ಸ್ಮಾರಕ ಅಂತ ಕರೀತಾರೆ? ನಮ್ಮ ಸಂಸತ್ ಭವನವನ್ನ ಪುರಾತನ ಸ್ಮಾರಕ ಅಂತ ಕರೆಯಬಹುದೇ, ಅಥವಾ ನಮ್ಮ ವಿಧಾನಸೌಧವನ್ನ ಪುರಾತನ ಸ್ಮಾರಕ ಅಂತ ಕರಿಬಹುದೇ ಅಂತ ನೀವು ಕೇಳಬಹುದು. ಇಲ್ಲ, ಇಲ್ಲಿ ನಾನು ಇಂಗ್ಲಿಷಲ್ಲಿ ಓದಿ ಹೇಳ್ತೀನಿ, ನೋಡಬಹುದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ. ಆನ್ಸಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಂಡ್ ರಿಮೇನ್ಸ್ ಆಕ್ಟ್ 1958 ರ ಪ್ರಕಾರ ಯಾವುದೇ ಒಂದು ಕಟ್ಟಡ ಆಗಿರ್ಬೋದು, ಅಥವಾ ಮೂರ್ತಿಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಅಥವಾ ಇತ್ಯಾದಿ ಇವೆಲ್ಲವೂ 100 ವರ್ಷಕ್ಕಿಂತ ಹಳೆಯದಾಗಿದ್ದರೆ ಮಾತ್ರ ಇವುಗಳನ್ನ ಪುರಾತನ ಸ್ಮಾರಕಗಳಂತ ಕರೀತಾರೆ.
ಅದು ಕೇವಲ 98 ವರ್ಷ 95 ವರ್ಷ ಆಗಿದ್ರೆ ಅದಕ್ಕೆ ಪುರಾತನ ಸ್ಮಾರಕ ಅಂತ ಒಂದು ವಿಂಗಡಣೆ ಮಾಡೋದಿಲ್ಲ, ಅದಕ್ಕೆ ಮಿನಿಮಮ್ 100 ವರ್ಷ ಆಯಸ್ ಆಗಿರಬೇಕು. ಇವುಗಳನ್ನ ಪುರಾತನ ಸ್ಮಾರಕ ಅಂತ ಕರೀತಾರೆ. ನಾನೇನಿಲ್ಲಿ ನಿಮಗೆ 6 ಸ್ಮಾರಕಗಳನ್ನು ತೋರಿಸಿದೆ, ಅವೆಲ್ಲವೂ 100 ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂತಹ ಸ್ಮಾರಕಗಳು. ಸೊ ಇವುಗಳನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯಾರು ಸೇರಿಸಿದ್ದಾರೆ ಅಂದರೆ ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯವರು ಇವುಗಳನ್ನು ಒಂದು ವಿಂಗಡಣೆಯನ್ನು ಮಾಡಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸುತ್ತಾರೆ. ಹಾಗಾದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆ ಅಂದರೆ ಏನು, ಅದರ ಕಾರ್ಯಗಳನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರ, ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆ ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ 1961ರಲ್ಲಿ ವೈಸ್ರಾಯ್ ಆಗಿರ್ತಕ್ಕಂತಹ ಲಾರ್ಡ್ ಕ್ಯಾನಿಂಗ್ನ ಅವಧಿಯಲ್ಲಿ ಈ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಇದರ ಪ್ರಥಮ ಸರ್ವೇಯರ್ ಅಂದರೆ ಫಸ್ಟ್ ಆರ್ಕಿಯಾಲಜಿಕಲ್ ಸರ್ವೇಯರ್ ಯಾರಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ನಿಮಗೆಲ್ಲ ಗೊತ್ತೇ ಇರಬಹುದು, ಕೇಳಿರ್ತಾರ ನೀವೆಲ್ಲ. ಮತ್ತು ಇದು ಯಾವ ಮಿನಿಸ್ಟ್ರಿಯ ಕೆಳಗಡೆ ಬರುತ್ತೆ ಅಂದರೆ ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಇದು ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆ ಅನ್ನೋದನ್ನು ನೀವು ನೋಡೋದಾದ್ರೆ, ಇದು ಮಿನಿಸ್ಟ್ರಿ ಆಫ್ ಕಲ್ಚರ್ ಈ ಒಂದು ಸಚಿವಾಲಯದ ಕೆಳಗೆ ಈ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆ ಬರುತ್ತೆ. ಮತ್ತೆ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯ ಕಾರ್ಯ ಏನು ಅಂತ ನೀವು ನೋಡೋದಾದ್ರೆ, ಇದು ರಿಪೇರ್ ಅಂಡ್ ಮೇಂಟೆನೆನ್ಸ್ ಮಾಡುತ್ತೆ. ಅಂದರೆ ಯಾವುದೇ ಒಂದು ಹಳೆಯ ಕಟ್ಟಡ ಆಗಿರ್ಬೋದು ಅದನ್ನು ರಿಪೇರಿ ಮಾಡುತ್ತೆ. ನೀವೆಲ್ಲ ನೋಡಿರ್ತೀರ ಕೆಲವೊಂದು ಸ್ಮಾರಕಗಳನ್ನು ಅದರಲ್ಲಿ ಕಬ್ಬಿಣದ ರಾಡ್ಗಳನ್ನು ಅಳವಡಿಸಿ ಒಂದು ದುರಸ್ತಿಯನ್ನು ಮಾಡಲಾಗಿರುತ್ತೆ. ಸೊ ಹೀಗಾಗಿ ಎಲ್ಲ ಒಂದು ದುರಸ್ತಿಗಳನ್ನು ಮಾಡುತ್ತೆ, ಮತ್ತು ಹೊಸ ಹೊಸ ಒಂದು ಸೈಟ್ಗಳನ್ನು ಎಕ್ಸ್ಕವೇಷನ್ ಮಾಡುತ್ತೆ, ಅಗಿದು ತೆಗೆಯುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಹರಪ್ಪ ನಾಗರಿಕತೆ, ಮೊಹೆಂಜೊದಾರ ಆಗಿರ್ಬೋದು ಅಥವಾ ಬಾಣಾವಲಿ ಆಗಿರ್ಬೋದು ಅಥವಾ ಲೋಥಾಲ್ ಆಗಿರ್ಬೋದು, ಸೊ ಇವುಗಳನ್ನೆಲ್ಲ ಒಂದು ಎಕ್ಸ್ಕವೇಷನ್ ಮಾಡಿ ತೆಗೆಯಲಾಗುತ್ತೆ. ಈ ಕ್ರಿಯೆಯನ್ನು ಮಾಡುವವರೇ ಇವರೇ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯವರು. ಸೊ ಸ್ನೇಹಿತರೆ, ಇದಿಷ್ಟು ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕಗಳ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.